ನಿಮ್ಮ ಹನ್ನೆರಡನೇ ಅಧ್ಯಾಯವಾದ ತ್ರಿಕೋನ ಮಿತಿಯ ಕೆಲವು ಅನ್ವಯಗಳು ಈ ಅಭ್ಯಾಸದ ಈ ಅಭ್ಯಾಸವನ್ನು ಅಥವಾ ಈ ಚಾಪ್ಟರ್ ಅನ್ನು ನೀವು ಕಲಿಯುವ ಪೂರ್ವದಲ್ಲಿ ನೀವೇನ್ ಮಾಡ್ಬೇಕಂದ್ರೆ ತ್ರಿಕೋನ ಮಿತಿಯ ಪ್ರಸ್ತಾವನೆ ಎಂಬ ಅಧ್ಯಾಯದಲ್ಲಿ ಬರುವಂತ ಸಂಪೂರ್ಣ ಮಾಹಿತಿಯನ್ನು ಅಥವಾ ಅಲ್ಲಿ ಬರುವಂತ ಫಾರ್ಮುಲಾವನ್ನ ನೀವೇನ್ ಮಾಡಬೇಕು ಸರಿಯಾಗಿ ನೆನ್ಪಿಟ್ಟಿರ್ಬೇಕು ಹಾಗಾದ್ರೆ ಆ ಅಭ್ಯಾಸದಲ್ಲಿ ಅಥವಾ ಆ ಚಾಪ್ಟರ್ ಅಲ್ಲಿ ಏನ್ ಬರ್ತೈತೆ ಅಂದ್ರೆ ನಿಮಗೆ ಒಂದು ಲಂಬಕೋನ ತ್ರಿಭುಜ ಬರ್ತದೆ ಲಂಬಕೋನ ತ್ರಿಭುಜ ಈಗ ನಾವು ಏನ್ ಮಾಡಿದ್ವಿ ಎ ಬಿ ಸಿ ಅಂತ ತೆಗೆದುಕೊಳ್ಳೋಣ ಲಂಬಕೋನ ತ್ರಿಭುಜ ಎ ಬಿ ಸಿ ಅಂತ ತೆಗೆದುಕೊಂಡಾಗ ನಮ್ಗೆ ಅದರಲ್ಲಿ ಆ ಅಭಿಮುಖ ಭಾವು ಮತ್ತೆ ಅವೆಲ್ಲ ಪಾರ್ಶ್ವಭಾವು ಮತ್ತು ವಿಕರಣವನ್ನು ಕಣ್ಣಿಡಕ್ಕೆ ಬರ್ಬೇಕು ಹಾಗಾದ್ರೆ ಎ ಬಿ ಸಿ ಅಂದ್ರೆ ಲಂಬುಜ ಇದ್ದಾಗ ಇಲ್ಲಿ ಬಿ ಎಷ್ಟಿದೆ ನೈನ್ಟಿ ಡಿಗ್ರಿ ಇದೆ ಹಾಗಾದ್ರೆ ನಾವು ಯಾವ್ದಾದ್ರು ಒಂದು ನೈಂಟಿ ಡಿಗ್ರಿ ಬಿಟ್ಟು ಎ ಅಥವಾ ಸಿ ಗೆ ನಾವ್ ಏನು ಕೊಡೋಣ ಒಂದು ಕೋನವನ್ನು ಕೊಡೋಣ ಅದಕ್ಕೆ ಏನಂತ ಕೊಡೋಣ ಟೀಟಾ ಅಂತ ಕೊಡೋಣ ಹಾಗಾದ್ರೆ ಟೀಟಾಕ್ಕೆ ಅಭಿಮುಖವಾಗಿರುವಂತಹ ಭಾವಗೆ ಏನಂತ ನಾವು ಅಭಿಮುಖ ಭಾವು ಅಂತ ಕರಿತೀವಿ ಟೀಟಾಕ್ಕೆ ಕೆ ಜೋಡಣೆ ಆಗಿರುವಂತಹ ಭಾವನೇನಂತ ನಾವು ಪಾರ್ಶ್ವಭಾವ ಅಂತ ನಾವು ಕರಿತೀವಿ ಹಾಗಾದ್ರೆ ನೈಂಟಿ ಡಿಗ್ರಿ ಅಭಿಮುಖವಾಗಿ ನೈಂಟಿ ಡಿಗ್ರಿಗೆ ಅಭಿಮುಖವಾಗಿರುವಂತಹ ಭಾವವನ್ನು ನಾವು ಅತ್ಯಂತ ದೊಡ್ಡ ಬಾವು ಇದು ಅದಕ್ಕೆ ಏನಂತ ಕರಿತಾರೆ ನಾವು ವಿಕರಣ ಅಂತ ಕರಿತೀವಿ ಹಾಗಾದ್ರೆ ಇದು ತ್ರಿಕೋನಮಿತಿ ಪ್ರಸ್ತಾವನೆಯಲ್ಲಿ ನೀವು ಈಗಾಗಲೇ ಕಲ್ತಿದ್ದೀರ ಮತ್ತೆ ನೀವು ತ್ರಿಕೋನಮಿತಿ ಪ್ರಸ್ತಾವನೆಯಲ್ಲಿ ನೀವೇನು ಕಲ್ತಿದ್ರ ಅಂದ್ರೆ ಅಲ್ಲಿ ತ್ರಿಕೋನಮಿತಿ ಅನುಪಾತಗಳನ್ನು ಅನುಪಾತಗಳನ್ನ ಫಾರ್ ಎಕ್ಸಾಂಪಲ್ ಸೈನ್ಟಿಟಾ ಮತ್ತೆ ಕಾಸ್ಟಿಟ ಅದೇ ರೀತಿ ಟ್ಯಾಂಟಿಟ ಮತ್ತೆ ಕಾರ್ ಇಟ ಸೆಕ್ಟಿಟ ಕಾಸೆಕ್ಟಿಟ ಈ ತ್ರಿಕೋನಮಿತಿಯ ಅನ್ ಅನುಪಾತಗಳನ್ನು ನೀವು ಸರಿಯಾಗಿ ನೆನ್ಪಿಟ್ಕೊಂಡು ಈ ತ್ರಿಕೋನ ಮಿತಿಯ ಕೆಲವು ಅನ್ವಯಗಳು ಚಾಪ್ಟರ್ ಏನಾಗುತ್ತೆ ನಿಮ್ಗೆ ಈಸಿಯಾಗಿ ಅರ್ಥ ಆಗ್ತದೆ ಹಾಗಾದ್ರೆ ಸೈನ್ಟಿಟಾ ಏನು ಹೇಳ್ತದೆ ಅಂದ್ರೆ ಅಭಿಮುಖ ಬಾಹು ಡಿವೈಡೆಡ್ ಬೈ ವಿಕರಣ ಅಭಿಮುಖ ಬಾವು ಡಿವೈಡೆಡ್ ಬೈ ವಿಕರಣ ಅಂತ ಹೇಳ್ತದೆ ಹಾಗಾದ್ರೆ ಇಲ್ಲಿ ಈ ತ್ರಿಭುಜದಲ್ಲಿ ಅಭಿಮುಖ ಭಾವ ಯಾವುದು ವಿಕರ್ಣ ಯಾವುದು ನೀವು ನೀಡಿಬೇಕು ಹಾಗಂದ್ರೆ ಈ ಟೀಟಾ ಇಲ್ಲಿ ಇದೆ ಅಂದ್ರೆ ಅಭಿಮುಖ ಭಾವು ಯಾವುದು ಎ ವಿ ವಿಕರಣ ಯಾವುದು ಎ ಸಿ ಅದೇ ರೀತಿ ಕಾಸ್ಟ್ ಟಿಟಾ ಏನು ಹೇಳ್ತದೆ ಅಂದ್ರೆ ಬಾಹು ಡಿವೈಡೆಡ್ ಬೈ ವಿಕರಣ ಹಾಗಂದ್ರೆ ಟೀಟಾ ಇಲ್ಲಿ ಇದೆ ಟೀಟಾ ಪಾರ್ಶ್ವಭಾವ ಯಾವುದು ಬಿ ಸಿ ಹಾಗಾದ್ರೆ ವಿಕ್ರಣ ಯಾವುದು ಎ ಸಿ ಬಿ ಸಿ ಬೈ ಎ ಸಿ ಅದೇ ರೀತಿ ಟೀಟಾ ಅಂದ್ರೆ ಅಭಿಮುಖ ಬಾಹು ಡಿವೈಡೆಡ್ ಬೈ ಪಾರ್ಶ್ವಭಾಹು ಅಭಿಮುಖ ಬಹು ಡಿವೈಡ್ ಬೈ ಪಾರ್ಶ್ವಭಾವು ಅಂದ್ರೆ ಅಭಿಮುಖ ಭಾವು ಏನಿದೆ ನೋಡ್ರಲ್ಲಿ ಎ ಬಿ ಇದೆ ಪಾರ್ಶ್ವಭಾವು ಏನಿದೆ ಪಾರ್ಶ್ವಭಾವ ಏನಿದೆ ಬಿ ಸಿ ಇದೆ ಮತ್ತೆ ಕಾಟಿಟಾ ಏನಂತ ಹೇಳಿದ್ರೆ ಪಾರ್ಶ್ವ ಪಾರ್ಶ್ವಬಾಹು ಡಿವೈಡೆಡ್ ಬೈ ಅಭಿಮುಖ ಬಾಹು ಹಾಗಂದ್ರೆ ಪಾರ್ಶ್ವಭಾವು ಏನು ನೋಡ್ರಿ ಬಿ ಸಿ ಅಭಿಮುಖ ಭಾವ ಯಾವುದು ಎ ಬಿ ಅದೇ ರೀತಿ ಸೆಕ್ಟಿಟ ಸೆಕ್ಟಿಟ ಏನಾಗ್ತದೆ ವಿಕರ್ಣ ವಿಕರ್ಣ ಬಾಯ್ ವಿಕರ್ಣ ಬಾಯ್ ಏನು ವಿಕರ್ಣ ಬಾಯ್ ಪಾರ್ಶ್ವಭಾವು ಹಾಗಾದ್ರೆ ವಿಕರ್ಣ ಯಾವ್ದು ನೋಡ್ರಿ ಎ ಸಿ ಪಾರ್ಶ್ವಭಾವ್ ಯಾವುದು ಬಿ ಸಿ ಅದೇ ರೀತಿ ಕಾಸೆಕ್ಟಿಟ ಏನಾಗ್ತದೆ ವಿಕರ್ಣ ವಿಕರ್ಣ ಡಿವೈಡೆಡ್ ಬೈ ಅಭಿಮುಖ ಭಾವು ಹಾಗಾದ್ರೆ ವಿಕರ್ಣ ಏನ್ ಹೇಳ್ತದೆ ಎ ಸಿ ಅಭಿಮುಖ ಭಾವ ಯಾವುದು ಅಭಿಮುಖ ಭಾವು ಎ ಬಿ ಈ ರೀತಿಯಾಗಿ ನೀವು ತ್ರಿಕೋನ ನಿಮಗೆ ಅನುಪಾತಗಳನ್ನು ನಿಮ್ಗೆ ಕಂಡಿಡಲು ಬರಬೇಕು ಅಂದ್ರೆ ಈ ಟೀಟಾದ ಟೀಟಾದ ಮೇಲೆ ನಾವೇನ್ ಮಾಡ್ತೀವಿ ಅಭಿಮುಖ ಭಾವ ಯಾವ್ದು ಯಾವ ಯಾವ್ದು ಎಂಬುದನ್ನು ನಾವು ಕಂಡಿಡಿದೀವಿ ಅದೇ ರೀತಿ ನಿಮಗೆ ಟ್ಯಾನ್ ಟೀಟಾ ಈಸ್ ಈಕ್ವಲ್ ಟು ಸೈನ್ ಬೈ ಕಾಸ್ಟ್ ಅನ್ನೋದು ಗೊತ್ತು ಈ ಫಾರ್ಮುಲಾ ನಿಮಗೆ ಸೈನ್ ಟೀಟಾ ಬೈ ಕಾಸ್ಟ್ ಇದು ತ್ರಿಕೋನಮಿತಿಯ ಪ್ರಸ್ತಾವನೆಯಲ್ಲಿ ಈಗಾಗಲೇ ಕಲ್ತಿದ್ರು ಇಷ್ಟು ಮಾಹಿತಿ ನಿಮಗೆ ಬರ್ಬೇಕಾಗ್ತದೆ ನೆಕ್ಸ್ಟ್ ನೀವು ತ್ರಿಕೋನಮಿತಿಯ ಪ್ರಸ್ತಾವನೆಯಲ್ಲಿ ಮತ್ತೆ ಏನ್ ಕಲ್ತಿದ್ರ ಅಂದ್ರೆ ಈಗ ಒಂದು ಬಾಕ್ಸ್ ಅನ್ನ ಪ್ರತಿಯೊಂದು ಆಂಗಲ್ಗೆ ಫಾರ್ ಎಕ್ಸಾಂಪಲ್ ಗೆ ಅದು ತ್ರಿಕೋನಮಿತಿ ಅನುಪಾತಗಳ ವ್ಯಾಲ್ಯೂ ಏನಾಗ್ತದೆ ಎಂಬುದನ್ನು ನೀವು ಕಲಿಬೇಕಾಗ್ತದೆ ಹಂಗಂದ್ರೆ ಫಾರ್ ಎಕ್ಸಾಂಪಲ್ ಟೀಟಾ ಬರ್ತದ ಇಲ್ಲಿ ಸೈನ್ ಸೈನ್ ಬರ್ತದೆ ಇಲ್ಲಿ ಕಾಸ್ ಟ್ಯಾನ್ ಸೈನ್ ಕಾಸ್ ಟ್ಯಾನ್ ಕಾಟ್ ಸೆಕ್ ಮತ್ತೆ ಕಾಸ್ ಸೆಕ್ ಈಗ ಟೀಟಾ ಏನೇನು ಬರ್ತಾವೆ ಸ್ಟ್ಯಾಂಡರ್ಡ್ ಆಂಗಲ್ ಯಾವ ಬರ್ತಾವ ಜೀರೋ ಡಿಗ್ರಿ ಬರ್ತದೆ ಅದೇ ರೀತಿ ತರ್ಟಿ ಡಿಗ್ರಿ ಮತ್ತೆ ಫಾರ್ಟಿ ಫೈವ್ ಡಿಗ್ರಿ ಅದೇ ರೀತಿ ಸಿಕ್ಸ್ಟಿ ಡಿಗ್ರಿ ಮತ್ತೆ ನೈಂಟಿ ಡಿಗ್ರಿ ಈ ಪ್ರತಿಯೊಂದು ಕೋನಕ್ಕೆ ನಿಮ್ಮ ಸೈನ್ ಕಾಸ್ ಟ್ಯಾನ್ ಕಾಟ್ ಸೆಕ್ ಕಾಸ್ ನ ಬೆಲೆ ನಿಮ್ಗೆ ಗೊತ್ತಿರಬೇಕು ಹಾಗಾದ್ರೆ ಸೈನ್ ಜೀರೋ ಎಷ್ಟು ಆಗ್ತದೆ ಜೀರೋ ಸೈನ್ ಥರ್ಟಿ ಎಷ್ಟು ಒನ್ ಬೈ ಟು ಸೈನ್ ಫೋರ್ಟಿ ಫೈವ್ ಎಷ್ಟು ಒನ್ ಬೈ ರೂಟ್ ಟು ಸೈನ್ ಸಿಕ್ಸ್ಟಿ ಎಷ್ಟು ರೂಟ್ ತ್ರೀ ಬೈ ಟು ಸೈನ್ ನೈಂಟಿ ಎಷ್ಟು ಸೈನ್ ನೈಂಟಿ ಒನ್ ಈಗ ಸೈನ್ ಅದು ಈ ರೀತಿಯಾಗಿ ನೇರವಾಗಿ ಬಂತಂದ್ರೆ ಕಾಸ್ ಅದ್ ಇದ್ರ ಉಲ್ಟಾ ಆಗ್ತದೆ ಫಸ್ಟ್ ಏನ್ ಬರ್ತದೆ ಕಾಸ್ ನೈಂಟಿ ಎಷ್ಟು ಕಾಸ್ ಜೀರೋ ಎಷ್ಟು ಒನ್ ಆಮೇಲೆ ರೂಟ್ ತ್ರೀ ಬೈ ಇದೆಷ್ಟು ಒನ್ ಬೈ ರೂಟ್ ಟು ಮತ್ತೆ ಒನ್ ಬೈ ಟು ಅದೇ ರೀತಿ ಜೀರೋ ಅಂದ್ರೆ ಇದು ನೇರವಾಗಿ ಬಂದ್ರೆ ಉಲ್ಟಾ ಲೈನ್ ಬರ್ತದೆ ಸೈನ್ ಅಪೋಸ್ ಇದು ಉಲ್ಟಾ ಲೈನ್ ಯಾವುದು ಕಾಸ್ ಅದೇ ರೀತಿ ನಿಮಗೆ ಸೈನ್ ಬೈ ಟ್ಯಾನ್ ಅಂದ್ರೆ ಈಗ ಸೈನ್ ಕಾಸ್ ಗೊತ್ತಿರ್ತದೆ ಈಸಿಯಾಗಿ ನಾವೇನ್ ಮಾಡಬಹುದು ಟ್ಯಾನ್ ಅನ್ನ ಬರಬಹುದು ಹೇಗಂದ್ರೆ ಟ್ಯಾನ್ ಅಂದ್ರೆ ಸೈನ್ ಬೈ ಕಾಸ್ ಸೈನ್ ಬೈ ಕಾಸ್ ಹಂಗಂದ್ರೆ ಜೀರೋ ಬೈ ಒನ್ ಏನಾಗ್ತದೆ ಜೀರೋ ಆಗ್ತದೆ ಅದೇ ರೀತಿ ಒನ್ ಬೈ ಟೂ ಡಿವೈಡೆಡ್ ಬೈ ರೂಟ್ ತ್ರೀ ಬೈ ಟೂ ಅಂದ್ರೆ ಟೂ ಟೂ ಕ್ಯಾನ್ಸಲ್ ಆಗಿ ಒನ್ ಬೈ ರೂಟ್ ತ್ರೀ ಹೋಗ್ತದೆ ಹಂಗಂದ್ರೆ ಸೈನ್ ಫಾರ್ಟಿ ಫೈವ್ ಬೈ ಕಾಸ್ ಫೋರ್ಟಿಫೈ ಟ್ಯಾನ್ ಫಾರ್ಟಿ ಫೈವ್ ಹಂಗ್ರೆ ಎಷ್ಟು ಇಲ್ಲೂ ರೂಟ್ ಟು ರು ಕ್ಯಾನ್ಸಲ್ ಆಗಿ ಒನ್ ಬೈ ಒನ್ ಒನ್ ಬೈ ಒನ್ ಅಂದ್ರೆ ಏನು ಒನ್ ಇಲ್ಲಿ ಟೂ ಟು ಕ್ಯಾನ್ಸಲ್ ಆಗಿ ರೂಟ್ ತ್ರೀ ಬೈ ಒನ್ ರೂಟ್ ತ್ರೀ ಬೈ ಒನ್ ಅಂದ್ರೆ ಎಷ್ಟು ರೂಢ್ ತ್ರೀ ಒನ್ ಬೈ ಜೀರೋ ನೋಡಿ ಒನ್ ಬೈ ಜೀರೋ ಅಂದ್ರೆ ಯಾವ್ದಾದ್ರು ಸಂಖ್ಯೆ ಸೊನ್ನೆ ಬಂತಂದ್ರೆ ಅದೇನಾಗ್ತದೆ ಅನಂತ ಆಗ್ತದೆ ಅಥವಾ ಅದನ್ನ ಹೀಳಲು ಸಾಧ್ಯವಿರುದಿಲ್ಲ ಅದ್ರಿಂದ ಎನ್ ಡಿ ಅಂತ ಬರಿಬೇಕು ಎಂಡಿ ಮೀನ್ಸ್ ನಾಟ್ ಡಿಫೈನ್ ಅದೇ ರೀತಿ ಕಾಟನ್ ಅರಿವು ಕಾಟನ್ ಆಗ್ತದೆ ಈಗ ಟ್ಯಾನ್ ಸೀದಾ ಇದೆಯಲ್ಲ ಕಾಟನ್ ಆಗ್ತದೆ ಅದ್ರಾಗ್ತದೆ ಅಂದ್ರೆ ಫಸ್ಟ್ ಏನ್ ಬರ್ತದೆ ಎನ್ ಡಿ ಬರ್ತದೆ ಆಮೇಲೆ ರೂಡ್ ತ್ರೀ ಬರ್ತದೆ ಆಮೇಲೆ ಒನ್ ಆಮೇಲೆ ಒನ್ ಬೈ ರೂಡ್ ತ್ರೀ ನಂತರ ಲಾಸ್ಟ್ ಏನು ಬರ್ತೈತೆ ಜೀರೋ ಮತ್ತೆ ನಿಮ್ಗೆ ನೋಡ್ರಿ ಸೈನ್ ಕಾಸ್ ಎರಡು ಗೊತ್ತಿದ್ರೆ ಸಾಕು ನಾವೇನ್ ಮಾಡಿದ್ರು ಟ್ಯಾನ್ ಬರ್ದಿ ಕಾಟ್ ಬರ್ತದೆ ಅದೇ ರೀತಿ ಸೆಕ್ ನಿಮ್ಗೆ ಗೊತ್ತಿದೆ ಸೆಕ್ ಇದು ಕಾಸದ ರೆಸಿಪುರ್ ಕೊಲೆ ಇದು ಅಂದ್ರೆ ಕಾಸದ ವಿಲೋಮ ಏನಾಗ್ತದೆ ಸೆಕ್ ಆಗ್ತದೆ ಹಂಗಂದ್ರೆ ಒನ್ ಅನ್ನ ವಿಲ್ ಅದ್ರ ವಿಲೋಮ ಏನು ಒನ್ ಬೈ ಒನ್ ಅದೆಷ್ಟು ಒನ್ ರೂಟ್ ತ್ರೀ ಬೈ ಟೂ ನ ವಿಲೋಮ ಮಾಡಿದ್ರೆ ಏನಾಗ್ತದೆ ಟೂ ಬೈ ರೂಟ್ ತ್ರೀ ಆಗ್ತದೆ ಅದೇ ರೀತಿ ಕಾಸದ ವಿಲೋಮ ಒನ್ ಬೈ ರೂಟ್ ಟೂ ನ ವಿಲೋಮ ಮಾಡಿದ್ರೆ ಏನಾಗ್ತದೆ ರೂಟ್ ಟೂ ಆಗ್ತದೆ ಒನ್ ಬೈ ನ ವಿಲೋಮ ಮಾಡಿದ್ರೆ ಏನಾಗ್ತದೆ ಟೂ ಆಗ್ತದೆ ಹಾಗಾದ್ರೆ ಜೀರೋ ನ ವಿಲೋಮ ಮಾಡಿದ್ರೆ ಒನ್ ಬೈ ಜೀರೋ ಆಗ್ತದೆ ಒನ್ ಬೈ ಜೀರೋ ಕಾಸ್ ಜೀರೋ ಇದೆ ಎಷ್ಟಾಗುತ್ತೆ ಕಾಸ್ಟ್ ಇದು ಮಾಡ್ಬಿಟ್ರೆ ಜೀರೋ ಕೆಳಗೆ ಬರ್ತದೆ ಏನಾಗ್ತದೆ ಒನ್ ಮ್ಯಾಲ್ ಬರ್ತದೆ ಆದ್ದರಿಂದ ಇದನ್ ಆಗ್ತದೆ ಎನ್ ಡಿ ಆಗ್ತದೆ ಅಂದ್ರೆ ನಾಟ್ ಡಿಫೈನ್ ಇದನ್ನ ಸೆಕದ್ ಉಲ್ಟಾ ಯಾವ್ದು ಸೆಕದ್ ಉಲ್ಟಾ ಯಾವುದು ಕಾಸ್ ಅದೇ ರೀತಿ ಫಸ್ಟ್ ಏನ್ ಬರ್ತದೆ ಎನ್ ಡಿ ಬರ್ತದೆ ಆಮೇಲೆ ಏನ್ ಬರ್ತದೆ ಟೂ ಬರ್ತದೆ ಆಮೇಲೆ ರೂಟ್ ಟೂ ಬರ್ತದೆ ಆಮೇಲೆ ಏನ್ ಬರ್ತದೆ ಟೂ ಬೈ ರೂಟ್ ತ್ರೀ ಆಮೇಲೆ ಏನ್ ಬರ್ತದೆ ಒನ್ ಬರ್ತದೆ ಈ ರೀತಿಯಾಗಿ ನೀವು ಸೈನ್ ಕಾಸ್ ಎರಡು ಲೈನ್ ಗಳಿಂದ ಇಡೀ ಓಲ್ಡ್ ಟೇಬಲ್ ಅನ್ನ ನೀವ್ ಏನ್ ಮಾಡ್ಬೇಕು ನೆನ್ಪಿಡ್ಬೇಕಾಗ್ತದೆ ಈ ಟೇಬಲ್ ನೆನ್ಪಿಟ್ರೆ ಮಾತ್ರ ನಿಮ್ಗೆ ಏನಾಗ್ತದೆ ಮುಂದಿನ ಪ್ರಾಬ್ಲಮ್ಸ್ ಏನಾಗ್ತವೆ ಈಸಿ ಆಗ್ತವೆ ಎಲ್ಲಾ ಫಾರ್ಮುಲಾ ನಿಮ್ಗೆ ಬರ್ತಿರ್ಬೇಕು ಮತ್ತೆ ಈ ಹಿಂದಿನ ಫಾರ್ಮುಲಾದ ನಿಮ್ಗೆ ಏನ್ ಗೊತ್ತು ಸೈನ್ ರೆಸಿಪ್ರ ಉಲ್ಟಾ ಯಾವ್ದು ಬರ್ತದೆ ಕಾಸೆಕ್ ಬರ್ತದೆ ನೋಡ್ರಿ ಮತ್ ಕಾಸದ ಉಲ್ಟಾ ಯಾವ್ದು ಬರ್ತದೆ ಸೆಕ್ ಬರ್ತದೆ ಮತ್ತೆ ಟ್ಯಾನ್ದ ಉಲ್ಟಾ ಯಾವ್ದು ಬರ್ತದೆ ಕಾಟ್ ಬರ್ತದೆ ನೋಡ್ರಲ್ಲಿ ಸೈನ್ ಎ ಬಿ ಬೈ ಎ ಸಿ ಇದ್ರೆ ಕಾಸೆಕ್ ಏನ್ ಬಂದಿದೆ ಎ ಸಿ ಬೈ ಎ ಬಿ ಬಂದಿದೆ ಟ್ಯಾನ್ ಟ್ಯಾನ್ ಏನಾದ್ರೆ ಎ ಬಿ ಬೈ ಬಿ ಸಿ ಬಿ ಸಿ ಬೈ ಎ ಬಿ ಬರ್ತದೆ ಕಾಸ್ಟ್ ಬಿ ಸಿ ಬೈ ಎ ಸಿ ಇತ್ತಂದ್ರೆ ಸೆಕ್ ಏನಾಗ್ತದೆ ಎ ಸಿ ಬೈ ಬಿ ಸಿ ಆಗ್ತದೆ ಈ ಎಲ್ಲ ಫಾರ್ಮುಲಾ ನೀವು ನೆನ್ಪಿಡಬೇಕು ನೆಕ್ಸ್ಟ್ ಇದೊಂದು ಟೇಬಲ್ ನೆನ್ಪಿಡ್ಬೇಕಾಗ್ತದೆ ನಂತರ ನೀವು ತ್ರಿಕೋನಮಿತಿಯ ಪ್ರಸಾವನೆಯಲ್ಲಿ ಮತ್ತೆ ಏನ್ ಕಲ್ತಿದ್ರ ಅಂದ್ರೆ ಈಗ ಕೆಲವು ವ್ಯಾಲ್ಯೂಸ್ ಅನ್ನು ಕಲ್ತಿದ್ರೆ ಏನಂದ್ರೆ ಸೈನ್ ನೈಂಟಿ ಮೈನಸ್ ಟೀಟಾ ಇಸ್ ಈಕ್ವಲ್ ಟು ಕಾಸ್ಟ್ ಸೈನ್ ನೈಂಟಿ ಮೈನಸ್ ಏನಾಗ್ತದೆ ಕಾಸ್ಟ್ ಆಗ್ತದೆ ಅದೇ ರೀತಿ ಟ್ಯಾನ್ ನೈಂಟಿ ಮೈನಸ್ ಟೀಟಾ ಏನಾಗ್ತದೆ ಕಾಟ್ ಟಿಟ್ ಆಗ್ತದೆ ಅದೇ ರೀತಿ ಸೈನ್ ಟ್ಯಾನ್ ಮತ್ತೆ ಅದೇ ರೀತಿ ಸೆಕ್ ಸೆಕ್ ನೈಂಟಿ ಮೈನಸ್ ಟಿಟಾ ಈಸ್ ಈಕ್ವಲ್ ಟು ಏನಾಗ್ತದೆ ಕಾಸೆಕ್ ಟಿಟ್ ಆಗ್ತದೆ ಈ ವ್ಯಾಲ್ಯೂಸ್ ಅನ್ನು ನೀವೇನ್ ಮಾಡಬೇಕು ನೆನ್ಪಿಡ್ಬೇಕು ಅದೇ ರೀತಿ ಕಾಸ್ ನೈಂಟಿ ಮೈನಸ್ ಅನ್ನು ಬರೆದ್ರು ನೀವು ಅದೇ ಸೇಮ್ ಕಾಸ್ ನೈಂಟಿ ಮೈನಸ್ ಟೀಟಾ ಏನಾಗ್ತದೆ ಸೈನ್ ಟಿಟ್ ಆಗ್ತದೆ ಈ ಫಾರ್ಮುಲಾಗಳನ್ನೆಲ್ಲ ನೀವು ನೆನ್ಪಿಡ್ಬೇಕು ಅದೇ ರೀತಿ ಕಾಟ್ ನೈಂಟಿ ಮೈನಸ್ ಟಿಟಾ ಎಷ್ಟಾಗ್ತದೆ ಟ್ಯಾನ್ ಟಿಟ್ ಆಗ್ತದೆ ಅದೇ ರೀತಿ ಕಾಸೆಕ್ ನೈಂಟಿ ಮೈನಸ್ ಟೀಟಾ ಏನಾಗ್ತದೆ ಕಾಸ್ ಏನಾಗ್ತದೆ ಸೆಕ್ ಟೀಟಾ ಆಗ್ತದೆ ಈ ಫಾರ್ಮುಲಾಗಳನ್ನ ನೀವು ಸರಿಯಾಗಿ ನೆನ್ಪಿಡ್ಬೇಕು ಮತ್ತೆ ರೀತಿ ನಿತ್ಯ ಸಮೀಕರಣಗಳು ತ್ರಿಕೋನಮಿತಿಯ ಸಮೀಕರಣ ಏನು ಸೈನ್ಸ್ ಸ್ಕ್ವೇರ್ ಟೀಟಾ ಪ್ಲಸ್ ಕಾಸ್ ಕಾಸ್ಕೋಟಿಟಾ ಈಸ್ ಈಕ್ವಲ್ ಟು ಒನ್ ಇದು ತ್ರಿಕೋನಮಿತಿಯ ಪ್ರೋತ್ಸಾಹ ಈಗಾಗ್ಲೇ ಕಲ್ತಿದ್ದೀರ ಅದೇ ರೀತಿ ಒನ್ ಪ್ಲಸ್ ಟ್ಯಾನ್ಸ್ಕೋ ಟೀಟಾ ಈಸ್ ಈಕ್ವಲ್ ಟು ಒನ್ ಆಗ್ತದೆ ಸೆಕ್ಸ್ ಸೆಕ್ವರ್ ಟೀಟಾ ನೋಡ್ರಿ ಇದು ಹೆಂಗ್ ಬರ್ತದೆ ಇಲ್ಲಿ ಏನ್ ನೋಡಬಹುದು ಡಿವೈಡೆಡ್ ಬೈ ಸೈನ್ಸ್ ಇಲ್ಲಿ ಸೈನ್ಸ್ ಸ್ಕ್ವೇರ್ ಮಾಡಿದ್ರೆ ಸೈನ್ಸ್ ಸೈನ್ಸ್ ಕ್ಯಾನ್ಸಲ್ ಆಗ್ತದೆ ಡಾರ್ಡ್ ಬೈ ಸೈನ್ಸ್ವರ್ ಸೈನ್ ಸೈನ್ಸ್ ಮಾಡಿದ್ರೆ ಒನ್ ಅದು ಒನ್ ಪ್ಲಸ್ ಕಾರ್ಡ್ ಸ್ಕೋ ಡಾರ್ಡ್ ಬೈಲ್ ಕಾಸ್ ಮಾಡಿ ಕಾಸ್ಕರ್ ಮಾಡಿದ್ರೆ ಏನಾಗ್ತದೆ ಸೈನ್ಸ್ ಬೈ ಕಾಸ್ಕೋರ್ ಟ್ಯಾನ್ ಕೋರ್ ಕಾಸ್ ಕಾಸ್ಕರ್ ಕ್ಯಾನ್ಸ್ ಏನಾಗ್ತದೆ ಒನ್ ಆಗ್ತದೆ ಒನ್ ಬೈ ಕಾಸ್ಕರ್ ಅಂದ್ರೆ ಸೆಕ್ಸ್ವರ್ ಅದೇ ರೀತಿ ಒನ್ ಪ್ಲಸ್ ಕಾರ್ಡ್ ಸ್ಕೋರ್ ಟಿಟ ಏನಾಗ್ತದೆ ಕಾಸ್ ಎಕ್ಸ್ವಾರ್ ಟಿಟಾ ಈ ಫಾರ್ಮುಲಾಗಳನ್ನು ನೀವು ಸರಿಯಾಗಿ ಏನ್ ಮಾಡ್ಬೇಕು ನೆನ್ಪಿಡ್ಬೇಕಾಗ್ತದೆ ನಿತ್ಯ ಸಮೀಕರಣಗಳು ಇಷ್ಟು ಫಾರ್ಮುಲಾ ನಿಮ್ಗೆ ಬಂತಂದ್ರೆ ಈಸಿಯಾಗಿ ನೀವೇನ್ ಮಾಡಬಹುದು ತ್ರಿಕೋನ ಮಿತಿಯ ಕೆಲ ಒನ್ ವೇ ಗಳನ್ನ ನೀವೇನ್ ಮಾಡಬಹುದು ಈಸಿಯಾಗಿ ಕಲಿಬಹುದು ನೀವು ಈ ಚಾಪ್ಟರ್ ನ ಈ ಫಾರ್ಮುಲಾವನ್ನು ಸರಿಯಾಗಿ ಓದ್ಲಾರ್ದ ನಿಮ್ಗೆ ಏನ್ ಬರೋಲ್ಲ ತ್ರಿಕೋನಮಿತಿ ಅನ್ವಯಗಳು ಸರಿಯಾಗಿ ಅರ್ಥ ಆಗೋದಿಲ್ಲ ನೆಕ್ಸ್ಟ್ ನೀವು ಈ ಫಾರ್ಮುಲಾ ಸರಿಯಾಗಿ ಬರ್ಕೊಂಡ್ಮೇಲೆ ನಾವೇನ್ ಮಾಡೋಣ ಈ ಕಾನ್ಸೆಪ್ಟ್ ನಲ್ಲಿ ಬರುವಂತ ಇದ್ರಲ್ಲಿ ಬರುವಂತ ಅನ್ನು ನಾವು ನೋಡೋಣ ತ್ರಿಕೋನಮಿತಿ ಕೆಲವು ಅನ್ವಯಗಳಲ್ಲಿ ಬರುವಂತ ಕಾನ್ಸೆಪ್ಟ ನೋಡೋಣ ಇದ್ರಲ್ಲಿ ಏನ್ ಬರ್ತೈತೆ ಅಂದ್ರೆ ಮೊದ್ನದು ದೃಷ್ಟಿ ರೇಖೆ ಬರ್ತದೆ ಆಮೇಲೆ ಕ್ಷಿತಿಜ ಮಟ್ಟ ಉನ್ನತ ಕೋನ ಮತ್ತು ಅವನತ ಕೋನ ಹೀಗಂದ್ರೆ ಏನಂತ ನಾವೇನ್ ಮಾಡೋಣ ಲೈನ್ ಬೇ ನೋಡೋಣ ತ್ರಿಕೋನಮಿತಿಯ ಕೆಲವು ಅನ್ವಯಗಳನ್ನ ಫಸ್ಟ್ ಏನ್ ಇದಕ್ಕೆ ಎತ್ತರ ಮತ್ತು ದೂರ ಅಂತಿತ್ತು ಎತ್ತರ ಮತ್ತು ದೂರ ಅದರಲ್ಲಿ ಬರುವಂತದ್ದು ದೃಷ್ಟಿ ರೇಖೆ ಕ್ಷಿತಿಜ ಮಟ್ಟ ಉನ್ನತ ಕೋನ ಮತ್ತು ಅವನತ ಕೋನ ಹಾಗಾದ್ರೆ ಮೊದಲನೇದಾಗಿ ದೃಷ್ಟಿ ರೇಖೆ ದೃಷ್ಟಿ ದೃಷ್ಟಿ ರೇಖೆ ಏನಂದ್ರೆ ಫಾರ್ ಎಕ್ಸಾಂಪಲ್ ನೀವ್ ಏನ್ ಮಾಡಿದ್ರ ನೀವು ಇಲ್ಲಿ ಸರಿಯಾಗಿ ಇಲ್ಲಿ ಒಂದು ನೀವು ನಿಂತಿದ್ರ ಇಲ್ಲಿ ಇಲ್ಲಿ ಏನಿದೆ ಮೇಲೆ ಒಂದು ಪಟ ಏನಾಗ್ತದೆ ಹಾಡ್ತದೆ ಹಾಗಾದ್ರೆ ನೀವು ಪಟವನ್ನ ಏನ್ ಮಾಡ್ತೀರಿ ಇವು ನಿಮ್ಮ ಕಣ್ಣುಗಳು ಹೌದಾ ಇವ್ ನಿಮ್ಮ ಕಣ್ಣುಗಳು ಹಾಗಾದ್ರೆ ಈ ಕಣ್ಣಿನಿಂದ ನಾವೇನ್ ಮಾಡೋದು ಪಟವನ್ನು ನೇರವಾಗಿ ನೋಡ್ತಿದ್ದೇವೆ ಕಣ್ಣಿನಿಂದ ಪಟವನ್ನು ನೋಡುವಾಗ ಅದು ನಾವೇನ್ ಮಾಡ್ತೀವಿ ಆ ನೋಟಕ್ಕೆ ನಾವೇನ್ ನೋಡುವ ಒಂದು ರೇಖೆಯಿಂದ ಸೂಚಿಸ್ತೇವೆ ನಾವು ಆ ನಿಮ್ಮ ನೋಟವನ್ನು ಮಾಡ್ತೇವೆ ಒಂದು ರೇಖೆಯನ್ನು ಸೂಚ ರೇಖೆಯಿಂದ ಸೂಚಿಸ್ತೀವಿ ಆ ರೇಖೆಗೆ ಏನಂತ ಕರಿತೀವಿ ನಾವು ದೃಷ್ಟಿ ರೇಖೆ ಅಂತ ನಾವು ಕರಿತೀವಿ ಏನಂತ ಕರಿತೀವಿ ದೃಷ್ಟಿ ರೇಖೆ ಅಂದ್ರೆ ನೋಡುವ ಕಣ್ಣುಗಳಿಂದ ಆ ವಸ್ತುವಿಗೆ ನಾವು ಎಳೆಯುವಂತ ಒಂದು ಏನದು ರೇಖೆಯನ್ನ ಒಂದು ರೇಖೆಯನ್ನ ನಾವೇನ್ ಮಾಡ್ತೀವಿ ಆ ದೃಷ್ಟಿ ರೇಖೆ ಅಂತ ನಾವೇನ್ ಮಾಡ್ತೀವಿ ಕರಿತೀವಿ ಅದು ಕಣ್ಣಿನಿಂದ ಹೋಗ್ತದೆ ಮತ್ತೆ ಆ ವಸ್ತುವಿನ ಮೇಲೆ ಬೀಳ್ತದೆ ಎಕ್ಸಾಂಪಲ್ ಇದ್ರ ಫೀಲ್ ಬರ್ಬೇಕಂದ್ರೆ ನೀವೇನ್ ಮಾಡಬೇಕು ಒಂದು ಲೇಸರ್ ಲೈಟ್ ಅನ್ನ ನೀವೇನ್ ಮಾಡ್ಬೇಕು ಆ ಲೇಸರ್ ಲೈಟ್ ಇಂದ ನೀವು ಈಗ ಒಂದ್ ವೇಳೆ ನೀವು ಲೇಸರ್ ಲೈಟ್ ಅನ್ನು ಕಿವಿ ಕಡೆ ಇಟ್ಕೊಂಡಾಗ ಅದೇ ನೀರಾವಾಗ ಏನಾಗ್ತದೆ ಪಟ್ಟದ ಮೇಲೆ ಬೀಳ್ತಿರ್ತದೆ ಅದ್ರ ಲೈನ್ ಇರ್ತದಲ್ಲ ಏನದು ದೃಷ್ಟಿ ರೇಖೆ ಈಗ ದೃಷ್ಟಿ ರೇಖೆ ನಿಮ್ಗೆ ಅರ್ಥ ಆಗಿದೆ ನೆಕ್ಸ್ಟ್ ಏನ್ ಮಾಡೋಣ ಕ್ಷಿತಿಜ ಮಟ್ಟ ಕ್ಷಿತಿಜ ಮಟ್ಟ ಅಂದ್ರೆ ನಾವೇನ್ ಮಾಡ್ಬೇಕು ಇದೇನಿದು ನೆಲ ಅದ ಈ ಮನುಷ್ಯನ್ ಇರ್ತದ ನೆಲ ಹಾಗಾದ್ರೆ ಈ ನೆಲಕ್ಕೆ ನಾವು ಸಮಾಂತರವಾಗಿ ಕಣ್ಣಿಗೆ ಕಣ್ಣಿನಿಂದ ಏನ್ ಮಾಡಬೇಕು ಇನ್ನೊಂದು ಸಮಾಂತರ ಹೇಳಿದ್ರೆ ಈ ರೇಖೆಗೆ ಏನಂತರ ನಾವು ಕ್ಷಿತಿಜ ಮಟ್ಟ ಅಂತ ಕರಿತೀವಿ ನೋಡಲಿ ಕ್ಷಿತಿಜ ಮಟ್ಟ ಅಂದ್ರೆ ಕಣ್ಣಿನಿಂದ ನೋಟದಿಂದ ದೃಷ್ಟಿ ರೇಖೆ ಯಾವ ಇದರಿಂದ ಸ್ಟಾರ್ಟ್ ಆಗಿರ್ತದಲ್ಲ ಲೈನ್ ಕಾಮನ್ ಆಗಿ ದೃಷ್ಟಿ ರೇಖೆ ಕಣ್ಣಿನಿಂದನೇ ಸ್ಟಾರ್ಟ್ ಆಗಿರ್ತದ ಹಾಗಾದ್ರೆ ಆ ನೆಲದಿಂದ ಆ ಕಣ್ಣಿನ 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 ಕಡೆ ಇರುವ ಒಂದು ಸಮಾಂತರ ರೇಖೆಗೆ ಏನಂತ ನಾವು ಅಂದ್ರೆ ನೆಲಕ್ಕೇನಿರ್ಬೇಕು ಕ್ಷಿತಿಜ ಮಟ್ಟ ಏನಿರಬೇಕು ಸಮಾಂತವಾಗಿರ್ಬೇಕು ಅಂತ ಒಂದು ಸಮಾಂತರವಾಗಿರುವಂತ ರೇಖೆಗೆ ನಾವು ಕ್ಷಿತಿಜ ಮಟ್ಟ ಅಂತ ನಾವೇನ್ ಮಾಡ್ತೀವಿ ಕರಿತೀವಿ ಹಂಗಂದ್ರೆ ನಿಮ್ಗೆ ಈಗಾಗಲೇ ದೃಷ್ಟಿ ರೇಖೆ ಅರ್ಥಾ ಇತ್ತು ಮತ್ತೆ ಕ್ಷಿತಿಜ ಅಂದ್ರೆ ಏನು ನೆಲಕ್ಕೆ ಏನಿರಬೇಕು ಸಮಂತರವಾಗಿರ್ಬೇಕು ಮತ್ತೆ ಇಲ್ಲಿಂದರ ಹೋಗಿ ಬಂದಿರ್ಬೇಕು ಅದು ಕಣ್ಣಿನಿಂದ ಬಂದಿರಬೇಕು ಹಂಗಂದ್ರೆ ಇದು ಕ್ಷಿತಿಜ ಮಟ್ಟ ಅದೇ ರೀತಿ ಮತ್ತೆ ನಾವೇನ್ ಮಾಡೋಣ ಉನ್ನತ ಕೋನ ಮತ್ತು ಅವನತ ಕೋನ ನೋಡ್ಕೊಳೋಣ ಹಂಗಂದ್ರೆ ಉನ್ನತ ಕೋನ ಅಂದ್ರೆ ಏನು ದೃಷ್ಟಿ ರೇಖೆ ಮತ್ತು ಕ್ಷಿತಿಜ ಮಟ್ಟ ದೃಷ್ಟಿ ರೇಖೆ ಮತ್ತು ಕ್ಷಿತಿಜ ಮಟ್ಟಗಳ ನಡುವಿನ ಕೋನಕ್ಕೆ ನಾವೇನ್ ಮಾಡ್ತೀವಿ ಉನ್ನತ ಕೋನ ಅಂತ ಕರಿತೀವಿ ಹಂಗಂದ್ರೆ ನೋಡ್ರಿ ಅದರಲ್ಲೂ ಇಂಪಾರ್ಟೆಂಟ್ ಏನಂದ್ರೆ ದೃಷ್ಟಿ ರೇಖೆ ಮೇಲ್ ಹೋಗ್ತಾ ಇದೆ ಒಂದ್ ವೇಳೆ ದೃಷ್ಟಿ ನೀವು ಒಂದ್ ವೇಳೆ ನೀವು ಮೇಲ್ ನೋಡ್ತಿದ್ರ ಅಂದ್ರೆ ಇದು ಉನ್ನತ ಕೋನ ಮೇಲ್ ನೋಡ್ತಿದ್ರ ಅಂದ್ರೆ ಏನದು ಉನ್ನತ ಕೋನ ಹಾಗಾದ್ರೆ ದೃಷ್ಟಿ ರೇಖೆ ಏನಾಗ್ತದೆ ಮೇಲ್ ಹೋಗ್ತಾ ಇದೆ ಮಟ್ಟ ಏನಿದೆ ಅದ್ರ ನೆಲಕ್ಕೇನಿದೆ ಏನಿದೆ ಸಮಾಂತರವಾಗಿದೆ ಕಣ್ಣಿನಿಂದ ಸಮಾಂತರವಾಗಿದೆ ನೆಲದಿಂದ ಆದ್ದರಿಂದ ಇದೇನದು ದೃಷ್ಟಿ ರೇಖೆ ಮತ್ತು ಕ್ಷಿತಿಜ ಮಟ್ಟದ ನಡುವಿನ ಕೋನಕ್ಕೆ ನಾವು ಉನ್ನತ ಕೋನ ಅಂತ ನಾವೇನ್ ಮಾಡ್ತೀವಿ ಕರಿತೀವಿ ಅದೇ ರೀತಿ ನಾವು ಅವನತ ಕೋನವನ್ನು ನೋಡ್ಕೊಂಡು ಅವನತ ಕೋನ ಅಂದ್ರೆ ಉನ್ನತ ಕೋನ ಮತ್ತು ಅವನತ ಕೋನಕ್ಕೆ ಡಿಫರೆನ್ಸ್ ಏನಂದ್ರೆ ವ್ಯತ್ಯಾಸ ಏನಂದ್ರೆ ಉನ್ನತ ಕೋನ ಇದು ಉನ್ನತ ಕೋನ ಏನಾಗ್ತಿದೆ ಇಲ್ಲಿ ದೃಷ್ಟಿ ರೇಖೆ ಮೇಲೆ ಹೋಗ್ತಾ ಇದೆ ಅಂದ್ರೆ ನಾವು ಒಂದು ಅಬ್ಜೆಕ್ಟ್ ಅನ್ನ ಒಂದು ವಸ್ತು ನಾವು ನೋಡ್ತೇವೆ ಮೇಲೆ ನೋಡ್ತಾ ಅದರಿಂದ ಅಲ್ಲಿ ಮೇಲೆ ನೋಡುವಾಗ ಬರುವಂತ ಕೋನ ಉನ್ನತ ಕೋನ ಅದೇ ಏನಾದ್ರೂ ಇಲ್ಲೊಂದು ಬಿಲ್ಡಿಂಗ್ ಇದೆ ಬಿಲ್ಡಿಂಗ್ ಮೇಲೆ ಒಬ್ಬ ಮನುಷ್ಯ ನಿಂತಿದೆ ಇಲ್ಲಿ ಒಂದೇನಿದೆ ಯಾವುದೋ ಒಂದು ವಸ್ತು ಇದು ಆ ವಸ್ತುವನ್ನು ಮನುಷ್ಯ ಕಣ್ಣಿನಿಂದ ಈ ಅಬ್ಜೆಕ್ಟ್ ಅನ್ನ ನೋಡ್ತಾನೆ ಈ ವಸ್ತುನ ನೋಡ್ತಾನೆ ಅವಾಗ ಏನಾಗ್ತದೆ ಆ ನೋಡುವಂತ ಒಂದು ರೇಖೆಗೆ ಏನಂತ ನಾವು ದೃಷ್ಟಿ ರೇಖೆ ಅಂತ ಕರಿತೀವಿ ಏನಂತ ಕರಿತೀವಿ ದೃಷ್ಟಿ ರೇಖೆ ನೇರವಾಗಿ ತೆಗಿಬೇಕಿಂದ ಮತ್ತೆ ಈಗ ನಾವು ಕಣ್ಣಿನಿಂದ ಏನ್ ಮಾಡ್ಬೇಕು ಆ ನೆಲಕ್ಕಿ ಏನಿರ್ಬೇಕು ಸಮಾಂತರವಾಗಿ ಏನ್ ಮಾಡ್ಬೇಕು ಒಂದು ಕ್ಷಿತಿಜ ಮಟ್ಟವನ್ನು ಹೇಳ್ಬೇಕು ನೋಡ್ರಿ ಕಣ್ಣಿನಿಂದ ಬರಬೇಕು ಕ್ಷಿತಿಜ ಮಟ್ಟ ಮತ್ತೆ ನೆಲಕ್ಕೆ ಏನಿರಬೇಕು ಸಮಾಂತರವಾಗಿ ಇರ್ಬೇಕು ಇದು ದೃಷ್ಟಿ ರೇಖೆ ಇದೇನಿದು ದೃಷ್ಟಿ ರೇಖೆ ಇದೇನಿದು ಕ್ಷಿತಿಜ ಮಟ್ಟ ಹಾಗೆ ದೃಷ್ಟಿ ರೇಖೆ ಮತ್ತು ಕ್ಷಿತಿಜ ಮಟ್ಟಗಳ ನಡುವಿನ ಕೋನ ಇಲ್ಲಿ ಒಂದು ಕೋನ ಬರ್ತದೆ ಟೀಟಾ ಆದ್ರೆ ಇಲ್ಲಿ ಟೀಟಾ ಏನಿದು ಉನ್ನತ ಕೋನ ಇಲ್ಲಿ ಟೀಟಾ ಏನಿದೆ ಅವನತ ಕೋನ ಹಂಗಂದ್ರೆ ಇಲ್ಲೇ ಯಾಕೆ ಉನ್ನತ ಇಲ್ಲೇ ಯಾಕೆ ಅವನತ ಅಂದ್ರೆ ನೋಡ್ರಿ ಇಲ್ಲಿ ದೃಷ್ಟಿ ರೇಖೆ ಮೇಲ್ ಹೋಗ್ತಾ ಇತ್ತು ಅದಕ್ಕೆ ಇದು ಉನ್ನತ ಕೋನ ಆದ್ರೆ ಇಲ್ಲಿ ದೃಷ್ಟಿ ರೇಖೆ ಏನಾಗ್ತದೆ ಕೆಳಗೆ ಬರ್ತಾ ಇದೆ ಏನಾಗ್ತದೆ ಮೇಲಿನಿಂದ ತಳಗಿರೋ ತೆಳಗಿರುವಂತ ವಸ್ತು ನೋಡ್ತಾ ಅದರಿಂದ ಇದು ಯಾಕೋನ ಆಗ್ತದೆ ಅವನತ ಕೋನ ಆಗ್ತದೆ ಹಾಗಂದ್ರೆ ನೀವು ಸರಿಯಾಗಿ ದೃಷ್ಟಿ ರೇಖೆ ಕ್ಷಿತಿಜ ಮಟ್ಟ ಉನ್ನತ ಕೋನ ಮತ್ತು ಅವನತ ಕೋನವನ್ನ ಸರಿಯಾಗಿ ನೀವ್ ಏನ್ ಮಾಡಬೇಕು ಅರ್ಥ ಮಾಡ್ಕೊಂಡ್ರೆ ಬರುವಂತ ಪ್ರಾಬ್ಲಮ್ಸ್ ಅನ್ನ ನೀವು ಈಸಿಯಾಗಿ ಏನ್ ಮಾಡ್ಬೋದು ಬಿಡಿಸ್ಬೋದು ಹಾಗಾದ್ರೆ ನಾವೇನ್ ಮಾಡೋಣ ಇಷ್ಟು ನಿಮ್ಗೆ ಅರ್ಥ ಆಯ್ತು ಅಂದ್ರೆ ನಾವೇನ್ ಮಾಡೋಣ ಇದ್ರ ಮೇಲೆ ಏನ್ ಮಾಡೋಣ ಪ್ರಾಬ್ಲಮ್ಸ್ ಅನ್ನು ನಾವೇನ್ ಮಾಡೋಣ ಬಿಡಿಸೋಣ ಹಾಗಂದ್ರೆ ಉದಾಹರಣೆ ಒಂದು ಒಂದು ಗೋಪುರದ ನೆಲದ ಮೇಲೆ ಒಂದು ಗೋಪುರ ಏನಾಗೈತೆ ನೆಲದ ಮೇಲೆ ನೇರವಾಗಿ ನಿಂತಿದೆ ಫಾರ್ ಎಕ್ಸಾಂಪಲ್ ಇದೇನಿದು ನೆಲ ನೆಲದ ಮೇಲೆ ಒಂದು ಲೈನ್ ಅನ್ನು ನಾವು ಗೋಪುರ ಅಂತ ತೆಗೆದುಕೊಂಡೋಣ ಅದು ನೆಲ ಏನಾಗೈತೆ ಇದು ಗೋಪುರ ಅಂತ ತಿಳ್ಕೊಳೋಣ ನೆಲದ ಮೇಲೆ ಗೋಪುರ ಏನಾಗೈತಿ ನೇರವಾಗಿ ಏನಾಗೈತಿ ನಿಂತೈತಿ ಈಗ ನೇರವಾಗಿ ನಿಂತಾಗ ಏನಾಯ್ತು ಗೋಪುರದ ಪಾದದಿಂದ ಗೋಪುರದ ಪಾದದಿಂದ ಏನಾಗ್ತಿದೆ ಅಂದ್ರೆ ಗೋಪುರದ ಪಾದದಿಂದ ಏನಾಗ್ತದೆ ಅಂದ್ರೆ ಹದಿನೈದು ಮೀಟರ್ ದೂರದಲ್ಲಿ ಹದಿನೈದು ಮೀಟರ್ ದೂರದಲ್ಲಿ ಒಂದು ಬಿನ್ ಮಾಡ್ತೀವಿ ಗೋಪುರದ ತುದಿಯನ್ನು ನಾವೇನ್ ಮಾಡ್ತಿದೀವಿ ನೋಡ್ತಾ ಇದೀವಿ ಹಾಗಂದ್ರೆ ಗೋಪುರದ ಪಾದದಿಂದ ಗೋಪುರದ ಪಾದದಿಂದ ನಾವು ನೋಡೋಕೆ ಹದಿನೈದು ಮೀಟರ್ ದೂರದಲ್ಲಿ ನಾವೇನ್ ಮಾಡೋಣ ಒಂದು ಮೇಲಿನ ಒಂದು ಬಿಂದುವಿನಿಂದ ನೋಡೋಣ ಗೋಪುರದ ಮೇಲ್ತುದಿಯನ್ನು ನಾವೇನ್ ನೋಡೋಣ ನೋಡೋಣ ಇದು ಗೋಪುರದ ಮೇಲ್ತುದಿ ಇದನ್ನ ನಾವು ಇಲ್ಲಿ ಇಲ್ಲಿನಿಂದ ನೋಡಿದಾಗ ಇದೇನಾಗ್ತದೆ ದೃಷ್ಟಿ ರೇಖೆ ಇಲ್ಲಿಂದ ನಾವು ಗೋಪುರ ತುದಿಯನ್ನು ನೋಡಿದಾಗ ದೃಷ್ಟಿ ರೇಖೆ ಈಗ ಏನಾಗ್ತದೆ ಉನ್ನತ ಕೋನ ಎಷ್ಟಾಗ್ತದೆ ಸಿಕ್ಸ್ಟಿ ಡಿಗ್ರಿ ಆಗ್ತದೆ ಇದು ಗೋಪುರದ ಪಾದದಿಂದ ಈ ಬಿಂದು ಎಷ್ಟು ಮೀಟರ್ ದೂರದಲ್ಲಿದೆ ಹದಿನೈದು ಮೀಟರ್ ದೂರದಲ್ಲಿದೆ ನಾವು ಈ ಬಿಂದಿನಿಂದ ಮೇಲೆ ನೋಡಿದಾಗ ಸಿಕ್ಸ್ಟಿ ಡಿಗ್ರಿ ಆಯ್ತು ಗೊತ್ತಿದೆ ಗೋಪುರ ನಡುವೆ ನೋಡಿ ಎಷ್ಟು ನೈಂಟಿ ಡಿಗ್ರಿ ಹೌದಾ ಈಗ ಉನ್ನತ ಸಿಕ್ಸ್ಟಿ ಡಿಗ್ರಿ ಆದ್ರೆ ನಾವ್ ಏನ್ ಗೋಪುರದ ಗೋಪುರದ ಕಂಡುಹಿಡಿಯೋಣ ಇದು ಗೋಪುರ ಎತ್ತರವನ್ನು ಕಂಡಿಡಬೇಕು ಇದು ಎ ಬಿ ಸಿ ಹಂಗಂದ್ರೆ ನಮಗೆ ಕೊಟ್ಟಂತ ವ್ಯಾಲ್ಯೂಸ್ ಏನದ ಅಂದ್ರೆ ಒಂದು ಬಿ ಸಿ ಗೊತ್ತಿದೆ ಬಿ ಸಿ ಎಷ್ಟು ಫಿಫ್ಟೀನ್ ಅದೇ ರೀತಿ ನಮಗೆ ಕೋನ ಆಂಗಲ್ ಸಿ ಕೊಟ್ಟಿದ್ದಾನೆ ಕೋನ ಸಿ ಕೊಟ್ಟಿದ್ದಾನೆ ಎಷ್ಟು ಸಿಕ್ಸ್ಟಿ ಡಿಗ್ರಿ ಮತ್ತಿನ್ನೊಂದು ಎ ಬಿ ಕೊಟ್ಟು ಎ ಬಿ ನಾವು ಕಣ್ಣಿಡಬೇಕು ಎ ಬಿ ಸಿ ಕೊಟ್ಟು ಮಾರ್ಕ್ ಕ್ವೆಶನ್ ಎತ್ತರ ಅಲ್ಲ ಗೋಪುರದೇತರ ಹಾಗಾದ್ರೆ ಇದು ಟೀಟಾ ಆದ್ರೆ ಇದು ಸಿಕ್ಸ್ಟಿ ಡಿಗ್ರಿ ಆದ್ರೆ ಇದು ಟೀಟಾಕ್ ಏನಾಗ್ತದೆ ಇದು ಪಾರ್ಶ್ವಭಾವ ಆಗ್ತದೆ ಏನಾಗ್ತದೆ ಇದು ಗೋಪ್ರದೇತರ ಏನಾಗ್ತದೆ ಅಭಿಮುಖ ಭಾವ ಆಗ್ತದೆ ಹಾಗಾದ್ರೆ ನಾವೇನ್ ನೋಡಬೇಕು ಪಾರ್ಶ್ವಭಾವು ಮತ್ತು ಅಭಿಮುಖ ಭಾವು ಬರುವಂತ ಅಂದ್ರೆ ಕಣ್ಣಿಡಬೇಕಾಗಿದ್ದು ಅಭಿಮುಖ ಭಾವು ಕೊಟ್ಟಂತದ್ದು ಪಾರ್ಶ್ವಭಾವು ಹಾಗಾದ್ರೆ ನಾವು ಕೇವಲ ಅಭಿಮುಖ ಭಾವು ಮತ್ತು ಪಾರ್ಶ್ವಭಾವು ಬರುವಂತದ್ದು ಮತ್ತಿದು ಟೀಟಾ ಬರುವಂತದ್ದು ಒಂದೇನ್ ಮಾಡಬೇಕು ತ್ರಿಕೋನಮಿತಿ ಅನುಪಾತ ತೆಗೆದುಕೊಳ್ಬೇಕು ಹಂಗಂದ್ರೆ ಅಭಿಮುಖ ಬಾವು ಮತ್ತು ಪಾರ್ಶ್ವ ಬಾವು ಬರುವಂತದ್ದು ತ್ರಿಕೋನಮಿತಿ ಅನುಪಾತ ಯಾವುದು ಟ್ಯಾನ್ ಟೀಟಾ ಟ್ಯಾನ್ ಟೀಟಾ ಅಂದ್ರೆ ಏನು ಅಭಿಮುಖ ಬಾವು ಡಿವೈಡೆಡ್ ಬೈ ಪಾರ್ಶ್ವ ಭಾವು ಇದರಲ್ಲಿ ಟ್ಯಾನ್ ಬರ್ತೈತೆ ಈಗ ಸೈನ್ ಯಾಕೆ ತಗೋಬಾರ್ದ್ರಿ ಸೈನ್ ಅಲ್ಲಿ ಅಭಿಮುಖ ಬಾವು ಬಂದು ನಮಗೆ ಪಾರ್ಶ್ವ ಬಾವು ಬರಲಿ ಏನ್ ಬರ್ತದೆ ವಿಕ್ರಣ ಬರ್ತದೆ ಆದ್ರೆ ನಮ್ಗೆ ವಿಕರಣ ಏನೆಲ್ಲ ಗೊತ್ತಿಲ್ಲ ವಿಕ್ರಣ ಏನಾಗ್ತದೆ ದೃಷ್ಟಿ ರೇಖೆ ಆಗ್ತದೆ ನಮ್ಗೆ ಗೊತ್ತಿರುವುದಿಲ್ಲ ಆದ್ರೆ ಅಭಿಮುಖ ಭಾವ ಪಾರ್ಶ್ವ ಭಾವು ಬರುವಂತದ್ದು ಯಾವುದು ಟ್ಯಾನ್ ಟೀಟಾ ಅದಕ್ಕೆ ನಾವು ಅಂತ ತಗೊಂಡಿವೆ ಟ್ಯಾನ್ ಟೀಟಾ ಕೊಟ್ಟು ಅಭಿಮುಖ ಬಾವು ಡಿವೈಡ್ ಬೈ ಈ ರೀತಿ ತೆಗೆದುಕೊಂಡಾಗ ಟೀಟಾ ಏನು ಸಿಕ್ಸ್ಟಿ ಡಿಗ್ರಿ ಇದೆ ಟ್ಯಾನ್ ಸಿಕ್ಸ್ಟಿ ಅಭಿಮುಖ ಭಾವ ಎಷ್ಟು ಗೊತ್ತಿಲ್ಲ ಅದು ಎಂತ ಮಾಡೋಣ ಎ ಬಿ ಸಿಕ್ಸ್ಟಿ ಅಭಿಮುಖ ಭಾವ ಎ ಬಿ ಫಾಸ್ಟ್ ಭಾವ ಯಾವುದು ಬಿ ಸಿ ಬಿ ಸಿ ಎಷ್ಟು ಫಿಫ್ಟೀನ್ ಸೆಂಟ್ ಫಿಫ್ಟೀನ್ ಮೀಟರ್ ಅಂತಿದೆ ನಮ್ಗೆ ಟ್ಯಾನ್ ಸಿಕ್ಸ್ಟಿ ವ್ಯಾಲ್ಯೂ ಗೊತ್ತು ಟ್ಯಾನ್ ಸಿಕ್ಸ್ಟಿ ವ್ಯಾಲ್ಯೂ ಎಷ್ಟು ರೂಟ್ ಥ್ರೀ ಅವಾಗ ಎಸ್ ಇಕ್ವಲ್ ಟು ಎ ಬಿ ಡಿವೈಡ್ ಬೈ ಫಿಫ್ಟೀನ್ ಅವಾಗ ಎ ಬಿ ಈಸಿಕ್ಟ್ ಏನಾಗ್ತದೆ ಫಿಫ್ಟೀನ್ ರೂಟ್ ತ್ರೀ ಮೀಟರ್ ಆಗ್ತದೆ ಇದು ಎ ಬಿನ ಏನಿದು ಗೋಪುರದ ಎತ್ತರ ಆದ್ದರಿಂದ ಗೋಪುರದ ಎತ್ತರವು ಗೋಪುರದ ಎತ್ತರವು ಫಿಫ್ಟೀನ್ ರೂಟ್ ತ್ರೀ ಮೀಟರ್ ಆಗಿದೆ ಅಂತ ನೀವೇನ್ ಮಾಡಬೇಕು ಬರೀಬೇಕಾಗ್ತದೆ ಇಲ್ಲಿ ನಿಮ್ಗೆ ಕೊಟ್ಟಂತ ಮಾಹಿತಿಯನ್ನು ಸರಿಯಾಗಿ ಅರ್ಥ ಮಾಡಿಕೊಂಡು ಯಾವ ರೇಷ ಯಾವ ಅನುಪಾತ ತೆಗೆದುಕೊಂಡ್ರೆ ನಮ್ಗೆ ಈಜಿ ಆನ್ಸರ್ ಬರ್ತೈತೆ ಅಂತ ನೀವು ಕಣ್ಣಿಡ್ಕೊಂಡು ನೀವೇನ್ ಅನುಪಾತವನ್ನು ತೆಗೆದುಕೊಳ್ಬೇಕು ಟೀಟಾ ಇದೆ ಪಾರ್ಶ್ವಭಾವ್ ಇದೆ ಅಭಿಮುಖ ಭಾವ ಇದೆ ಪಾರ್ಶ್ವಭಾವ ಅಭಿಮುಖ ಭಾವ ಇರೋದು ಟ್ಯಾನ್ ಟೀಟಾ ಟ್ಯಾನ್ ಸಿಕ್ಸ್ಟಿ ಬೈ ಫಿಫ್ಟೀನ್ ಎ ಬಿ ಬೇಕಾಗಿದೆ ಎಂದ್ರೆ ಗೋಪುರದ ಎತ್ತರ ಬಿ ಬೈ ಫೀನ್ ಟು ಫಿಫ್ಟೀನ್ ಈ ರೀತಿಯಾಗಿ ನೀವೇನು ನೋಡಬೇಕು ಈಸಿಯಾಗ ಕ್ವಶನ್ಸ್ ಮಾಡಬಹುದು ನೆಕ್ಸ್ಟ್ ಒಂದು ವಿದ್ಯುತ್ ಶಾಸ್ತ್ರಜ್ಞರೊಬ್ಬರು ಏನ್ ಮಾಡ್ತಾರೆ ಅಂದ್ರೆ ಫೈವ್ ಮೀಟರ್ ಎತ್ತರದ ಒಂದು ಕಂಬದ ಮೇಲೆ ನಿಂತಾರೆ ಫೈವ್ ಮೀಟರ್ ಒಂದು ಕಂಬದ ಮೇಲೆ ಏನಾದ್ರೂ ವಿದ್ಯುತ್ ಅನ್ನ ಏನ್ ಮಾಡೋದು ಸರಿಪಡಿಸ್ತಾರೆ ಸರಿಪಡಿಸುವಾಗ ಅಂದ್ರೆ ಏನೋ ಒಂದು ವಿದ್ಯುತ್ ಅಡ್ಡಿ ಏನೋ ಸರಿಪಡಿಸ್ಬೇಕಾಗ್ತದೆ ಆದ್ರಿಂದ ನಾವೇನ್ ನೋಡೋಣ ನೆಲ ತೆಗೆದುಕೊಂಡು ನೆಲದ ಮೇಲೆ ಅಂದ್ರೆ ಫೈವ್ ಮೀಟರ್ ಎತ್ತರದೊಂದು ಏನು ಮಾಡೋಣ ಒಂದು ಕಂಬ ತೆಗೆದುಕೊಳ್ಳೋಣ ಫೈವ್ ಮೀಟರ್ ಕಂಬ ಮಾಡಬೇಕಾಗಿದೆ ಕಂಬದ ಮೇಲ್ತುದಿಯಿಂದ ಕಂಬದ ಮೇಲ್ತುದಿಯಿಂದ ನಾವೇನ್ ಇದು ಕಂಬದ ಮೇಲ್ತುದಿ ಹೌದಾ ಒನ್ ಪಾಯಿಂಟ್ ತ್ರೀ ಮೀಟರ್ ಕೆಳಗೆ ಇರುವ ಒಂದು ಬಿಂದುವಿಗೆ ತಲುಪಿ ಕಂಬದ ಮೇಲ್ತುದಿಯಿಂದ ಒನ್ ಪಾಯಿಂಟ್ ತ್ರೀ ಮೀಟರ್ ಕೆಳಗೆ ಇರುವ ಒಂದು ಬಿಂದುವಿಗೆ ತಲುಪಿ ಅವರು ದುರಸ್ತಿ ಕಾರ್ಯ ಮಾಡಬೇಕಾಗಿದೆ ಕ್ಷಿತಿಜಕ್ಕೆ ಅರವತ್ತು ಡಿಗ್ರಿ ಕೋನವನ್ನು ಆ ಮಾಡ್ಬೇಕಾಗಿತ್ತು ಇದನ್ನು ಸರಿಯಾಗಿ ನೀವು ನೋಡೋಕೆ ಅರ್ಥ ಮಾಡ್ಬೇಕು ಒಂದು ವಿದ್ಯುತ್ ಮಾಡಿದಾಗ ಕಂಬದ ಮೇಲ್ತುದಿಯಿಂದ ಒನ್ ಪಾಯಿಂಟ್ ತ್ರೀ ಮೀಟರ್ ಕೆಳಗೆ ಇರುವ ಕೆಳಗೆ ಹಾಂ ಇಲ್ಲಿ ಬಂದಾಗ ಇಲ್ಲಿ ಎಷ್ಟಿರ್ಬೇಕು ಒನ್ ಪಾಯಿಂಟ್ ಅರ್ಥ ಮಾಡ್ಕೊ ನಾವು ಮೇಲಿನಿಂದ ಮೇಲಿನಿಂದ ನೋಡಿದಾಗ ಸರಿ ಮೇಲಿನಿಂದ ಹ್ಮ್ ಕಂಬದ ಮೇಲಿನಿಂದ ನೋಡಿದಾಗ ಅಂದ್ರೆ ಮೇಲಿಂದ ಕೆಳಗೆ ಬಂದಾಗ ಒನ್ ಪಾಯಿಂಟ್ ತ್ರೀ ಮೀಟರ್ ಕೆಳಗೆ ನಾವ್ ಇಲ್ಲಿ ಮಾಡಬೇಕು ಟೋಟಲ್ ಫೈವ್ ಮೀಟರ್ ಇದೆ ಟೋಟಲ್ ಎಷ್ಟಿದೆ ಟೋಟಲ್ ಫೈವ್ ಮೀಟರ್ ಇದೆ ಇಲ್ಲಿಂತ್ರ ಇಲ್ಲಿವರೆಗೂ ಒನ್ ಪಾಯಿಂಟ್ ತ್ರೀ ಮೀಟರ್ ತಳಗೆ ನಾವೇನು ಮಾಡಬೇಕು ರಿಪೇರಿ ಮಾಡಬೇಕು ಒನ್ ಪಾಯಿಂಟ್ ತ್ರೀ ಮೀಟರ್ ಕೆಳಗೆ ಹಾಗಾದ್ರೆ ಇಲ್ಲಿಂದ ಇಲ್ಲಿಗೆ ಒನ್ ಪಾಯಿಂಟ್ ತ್ರೀ ಮೀಟರ್ ಅಂದ್ರೆ ಇದು ಟೋಟಲ್ ಎಷ್ಟಿದೆ ಫೈವ್ ಮೀಟರ್ ಇದೆ ಹಾಗಾದ್ರೆ ಇಲ್ಲಿಂತ ಇಲ್ಲಿವರೆಗೂ ಎಷ್ಟಾಗ್ತದೆ ನೋಡ್ರಿ ಟೋಟಲ್ ಎಷ್ಟು ಟೋಟಲ್ ಎಷ್ಟು ಫೈವ್ ಮೀಟರ್ ಹೌದಾ ಅದರಲ್ಲಿ ಇಲ್ಲಿಂದ ಇಲ್ಲಿವರೆಗೂ ಎಷ್ಟು ಒನ್ ಪಾಯಿಂಟ್ ತ್ರೀ ಮೀಟರ್ ನಾವು ಕೆಳಗೆ ನಾವೇ ನೋಡಬೇಕು ಮೇಲಿಂದ ಒನ್ ಪಾಯಿಂಟ್ ತ್ರೀ ಮೀಟರ್ ಕೆಳಗೆ ರಿಪೇರಿ ಮಾಡ್ಬೇಕು ಅಂದ್ರೆ ಇದು ಇಲ್ಲಿಂದ ಇಲ್ಲಿವರೆಗೂ ಡಿಸ್ಟೆನ್ಸ್ ಎಷ್ಟು ಫೈವ್ ಒಳಗೆ ಒನ್ ಪಾಯಿಂಟ್ ತ್ರೀ ಕಳಿಬೇಕು ಅವಾಗ ಎಷ್ಟಾಗ್ತದೆ ತ್ರೀ ಪಾಯಿಂಟ್ ಸೆವೆನ್ ಹೌದನಲ್ಲ ನೋಡ್ರಿ ಕೆಳಗಿಂದ ಮೇಲೆ ತ್ರೀ ಪಾಯಿಂಟ್ ಸೆವೆನ್ ಮೀಟರ್ ಮೇಲೆ ನಾವೇನು ನೋಡಬೇಕು ದುರಸ್ತಿ ಮಾಡಬೇಕು ಅಥವಾ ಮೇಲಿಂದ ಬಂದ್ರೆ ಮೇಲಿಂದ ಒನ್ ಪಾಯಿಂಟ್ ತ್ರೀ ಮೀಟರ್ ಕೆಳಗೆ ಏನ್ ನೋಡೋಕೆ ಆ ದುರಸ್ತಿ ಏನ್ ನೋಡಬೇಕು ಸರಿಪಡಿಸಬೇಕಾಗ್ತದೆ ಹಾಗಾದ್ರೆ ಬೇಕು ಮೇಲಿಂದ ಒನ್ ಪಾಯಿಂಟ್ ತ್ರೀ ಅಂದ್ರೆ ತೆಳಗಿಂದ ಎಷ್ಟು ತ್ರೀ ಪಾಯಿಂಟ್ ಸೆವೆನ್ ಯಾಕೆ ಟೋಟಲ್ ಎಷ್ಟು ಫೈ ಇದೆ ಫೈ ಅಲ್ಲಿ ಒನ್ ಪಾಯಿಂಟ್ ತ್ರೀ ಕಳೆದ್ರೆ ಎಷ್ಟು ತ್ರೀ ಪಾಯಿಂಟ್ ಸೆವೆನ್ ಬರ್ತದೆ ಹಾಗಾದ್ರೆ ನಾವೇನ್ ಮಾಡಬೇಕು ಮೇಲಿನಿಂದ ಮೇಲ್ತುದಿಯಿಂದ ಒನ್ ಪಾಯಿಂಟ್ ತ್ರೀ ಮೀಟರ್ ಕೆಳಗಿರೋ ಒಂದು ಬಿಂದುವಿಗೆ ತಲುಪಿ ಇಲ್ಲಿ ಇಲ್ಲಿಂದ್ರೆ ಇಲ್ಲಿ ಮಟ್ಟ ತಲುಪಿ ನಾವೇನ್ ಮಾಡಬೇಕು ದುರಸ್ತಿ ಕಾರ್ಯ ಮಾಡಬೇಕಾಗಿದೆ ಕ್ಷಿತಿಜಕ್ಕೆ ನಾವೇನ್ ನೋಡಬೇಕು ಕ್ಷಿತಿಜಕ್ಕೆ ಅರವತ್ತು ಡಿಗ್ರಿ ಅಂದ್ರೆ ಫಾರ್ ಎಕ್ಸಾಂಪಲ್ ಕ್ಷಿತೀಜಕ್ಕೆ ಅರವತ್ತು ಡಿಗ್ರಿ ಕೋನ ಏರ್ಪಡುವಂತ ಊರಿಯಾಗಿ ಏಣಿಯನ್ನು ಇಟ್ಟು ನಾವು ಇಲ್ಲಿ ಕೆಳಗಿಲಿಂದ ಏನ್ ಮಾಡಿವಿ ಒಂದು ಏಣಿಯನ್ನ ಇಟ್ಟೇವಿ ಏಣಿಯನ್ನ ಏನು ಏನ್ ದುರಸ್ತಿ ಕಾರ್ಯ ಇರ್ತದಲ್ಲ ಅಲ್ಲೇ ನಾವೇನ್ ಮಾಡಿ ಒಂದು ಏಣಿಯನ್ನ ಇಟ್ಟಿವಿ ಅಲ್ಲಿ ಎಷ್ಟಾಗಿ ಅಂದ್ರೆ ಅರವತ್ತು ಡಿಗ್ರಿ ಕೋನ ಉಂಟಾಗೈತಿ ಎಷ್ಟು ಡಿಗ್ರಿ ಉಂಟಾಗಿತಿ ಅರವತ್ತು ಡಿಗ್ರಿ ಕೋನ ಉಂಟಾಗೈತಿ ಹಾಗಾದ್ರೆ ಅವರು ತಲುಪಬೇಕಾದ ಬಿಂದುವಿಗೆ ಸೇರಲು ಅಂದ್ರೆ ಏಣಿಯನ್ನು ಎಕ್ಸಾಕ್ಟ್ ಇದೇ ಬಿಂದುವ ಬರ್ಬೇಕಂದ್ರೆ ನಾವೇನ್ ಮಾಡಬೇಕು ಅಂದ್ರೆ ಬಿಂದುವಿಗೆ ಸೇರಲು ಬೇಕಾದ ಏಣಿಯ ಉದ್ದವೆಷ್ಟು ಹಂಗಂದ್ರೆ ಏನ್ ಕೇಳೋಣ ಏಣಿ ಉದ್ದ ಕೇಳೋಣ ನಮಗೆ ಅಂದ್ರೆ ಇದು ಎ ಬಿ ಸಿ ನೋಡ್ರಲ್ಲಿ ಏಣಿಯನ್ನು ಎಷ್ಟು ದೂರ ಇಡ್ಬೇಕಂತ ಕೇಳಿಲ್ಲ ನಿಮಗೆ ಅಂದ್ರೆ ಈ ಬಿಂದುವಿನಿಂದ ಈ ಬಿಂದುವಿಗೆ ಎಷ್ಟು ದೂರ ಇಡ್ಬೇಕಂತ ಕೇಳಿಲ್ಲ ಈ ಸಾರಿ ಏನ್ ಕೇಳೋಣ ಏಣಿ ಉದ್ದಾನೇ ಕೇಳಿಬಿಟ್ಟಿದ್ದಾನೆ ಹಾಗಂದ್ರೆ ಏನ್ ಕೇಳೋಣ ಇದು ನೈಂಟಿ ಡಿಗ್ರಿನ ಆಯ್ತು ಏನೇನು ಕೊಟ್ಟಿದ್ದಾನೆ ಏನೇನು ಕೊಟ್ಟಿಲ್ಲ ನೋಡ್ರಿ ಇದರಲ್ಲಿ ಫಾರ್ ಎಕ್ಸಾಂಪಲ್ ಎ ಸಿ ಕೊಟ್ಟಿದ್ದಾನೆ ಎ ಸಿ ಅಂದ್ರೇನು ಕೆಳಗಿಲಿಂದ ಮೇಲೆ ದುರಸ್ತಿ ಮಾಡ್ಬೇಕಾದ ಪಾಯಿಂಟ್ ಇನ್ನು ದೂರ ಎಷ್ಟು ತ್ರೀ ಪಾಯಿಂಟ್ ಸೆವೆನ್ ಮೀಟರ್ ಹೌದಾ ಮತ್ತೆ ನಿಮ್ಗೆ ಏನೇ ಉದ್ದ ಕೇಳಿದಾನೆ ಅದು ಎಷ್ಟು ಎ ಬಿ ಎ ಇಕ್ವಲ್ ಟು ಕ್ವಶನ್ ಮಾರ್ಕ್ ಮತ್ತೆ ಟೀಟಾ ಕೊಟ್ಟಿದ್ದಾನೆ ಟೀಟಾ ಎಷ್ಟು ಸಿಕ್ಸ್ಟಿ ಡಿಗ್ರಿ ಹೌದಾ ಹಾಗಾದ್ರೆ ನೋಡ್ರಿ ಈಗ ಇದು ಟೀಟಾ ಇಲ್ಲಿದೆ ಅಂದ್ರೆ ಇದು ಅಭಿಮುಖ ಭಾವ್ ಆಗ್ತದೆ ಇದೇನಾಗ್ತದೆ ತ್ರೀ ಪಾಯಿಂಟ್ ಸೆವೆನ್ ಏನಿದು ಅಭಿಮುಖ ಭಾವ್ ಕಂಡು ಹಿಡಬೇಕಾಗಿದ್ದು ಎ ಬಿ ಅಂದ್ರೆ ವಿಕರಣ ಅಭಿಮುಖ ಭಾವು ಮತ್ತು ವಿಕರಣ ಬರ್ಬೇಕಂದ್ರೆ ಅಭಿಮುಖ ಭಾವು ಮತ್ತು ವಿಕರಣ ಬರ್ಬೇಕಂದ್ರೆ ಇದು ನಾವು ರಿಷ್ ಯಾವ್ ತಗೋಬೇಕು ಅನುಪಾತ ಯಾವ್ ತೊಗೋಬೇಕು ಸೈನ್ ಟೀಟ ತಗೋಬೇಕು ಯಾಕಂದ್ರೆ ಆ ಸೈನ್ ಟೀಟಾದೊಳಗೆ ಮಾತ್ರ ಏನ್ ಬರ್ತೈತಿ ಅಭಿಮುಖ ಭಾವು ಬರ್ತದೆ ಮತ್ತೆ ಬರ್ತೈತಿ ವಿಕರಣ ಬರ್ತೈತೆ ಹಾಗಾದ್ರೆ ಸೈನ್ ಟೀಟಾ ಟೀಟಾ ಅಂದ್ರೆ ಎಷ್ಟಪ್ಪ ಸಿಕ್ಸ್ಟಿ ಸೈನ್ ಸಿಕ್ಸ್ಟಿ ಅಭಿಮುಖ ಬಾವು ಅಂದ್ರೆ ಏನು ಅಭಿಮುಖ ಬಾವು ಅಂದ್ರೆ ಏನು ಇದು ತ್ರೀ ಪಾಯಿಂಟ್ ಸೆವೆನ್ ಇದೆ ಅಲ್ಲ ಎ ಸಿ ಹೆಂಗ್ ಬಂತು ನೋಡ್ರಿ ಮೇಲಿಂದ ಕೆಳಗೆ ಒನ್ ಪಾಯಿಂಟ್ ತ್ರೀ ಟೋಟಲ್ ಫೈವ್ ಫೈವ್ ಒಳಗೆ ಒನ್ ಪಾಯಿಂಟ್ ತ್ರೀ ಕಳೆದ ತ್ರೀ ಪಾಯಿಂಟ್ ಸೆವೆನ್ ಯಾಕಂದ್ರೆ ಅಭಿಮುಖ ಬಾವು ಅಂದ್ರೆ ನಾವೇನು ಬರೋಣ ಎ ಸಿ ಅಂತ ಬರೋಣ ವಿಕ್ರಣ ಯಾವುದು ಎ ಬಿ ಹೌದಾ ಈ ರೀತಿ ತೆಗೆದುಕೊಂಡಾಗ ಸೈನ್ ಸಿಕ್ಸ್ಟಿ ವ್ಯಾಲ್ಯೂ ಏನು ಸೈನ್ ಥರ್ಟಿ ವ್ಯಾಲ್ಯೂ ಎಷ್ಟು ಒನ್ ಬೈ ಟು ಸೈನ್ ಸಿಕ್ಸ್ಟಿ ವ್ಯಾಲ್ಯೂ ರೂಟ್ ತ್ರೀ ಬೈ ಟು ಹೌದಾ ರೂಟ್ ತ್ರೀ ಬೈ ಟು ನೆಕ್ಸ್ಟ್ ಎ ಬಿ ಎ ಸಿ ವ್ಯಾಲ್ಯೂ ಗೊತ್ತಿದೆ ನಮ್ಗೆ ಎಷ್ಟು ತ್ರೀ ಪಾಯಿಂಟ್ ಸೆವೆನ್ ತ್ರೀ ಪಾಯಿಂಟ್ ಸೆವೆನ್ ಅನ್ನು ಯಾವ ಯಾವ ರೀತಿ ಬರಬಹುದು ತರ್ಟಿ ಸೆವೆನ್ ಬೈ ಟೆನ್ ಅನ್ನು ಬರಿಬೋದಾ ನೋಡ್ರಿ ತ್ರೀ ಪಾಯಿಂಟ್ ಸೆವೆನ್ ಅಂದ್ರೆ ಮೂವತ್ತೇಳು ಬೈ ಹತ್ತು ಹಾ ಎ ಬಿ ಗೊತ್ತಿಲ್ಲ ಎ ಬಿ ನ ಬರೀಬೇಕು ನೀವು ಅವಾಗ ಎ ಬಿ ಆಸ್ ಇಟ್ ಇಸ್ ಬರ್ರಿ ನಮ್ಗೆ ಎಬಿನ ಕಂಡಿಡಬೇಕು ಎ ಬಿ ಕಂಡಿಡಬೇಕಂದ್ರೆ ಈಗ ಏನ್ ಮಾಡ್ರಿ ಎ ಬಿ ಮೇಲೆ ಕಳಿಸ್ರಿ ಎರಡ್ ಬೈ ಎ ಬಿ ಇನ್ ಟು ಎ ಬಿ ಆಗುತ್ತೆ ತರ್ಟಿ ಸೆವೆನ್ ಈ ರೂಟ್ ತ್ರೀ ಬೈ ಟು ಆ ಸೈಡ್ ಬಂತಂದ್ರೆ ಏನಾಗ್ತದೆ ಟೂ ಬೈ ರೂಟ್ ತ್ರೀ ಆಗ್ತದೆ ಟೂ ಬೈ ರೂಟ್ ತ್ರೀ ಸರಿ ಏನಾರು ಮಿಸ್ ಮಾಡಿಲ್ಲ ಹಾ ಇಲ್ಲೊಂದು ಟೆನ್ ತರ್ಟಿ ಸೆವೆನ್ ಬೈ ಟೆನ್ ಇತ್ತಾ ಮತ್ತೆ ಎ ಬಿ ಮೇಲ್ ಹೊತ್ತು ರೂಟ್ ತ್ರೀ ಬೈ ಟೂ ಇದೂ ಬೈ ರೂಟ್ ತ್ರೀ ಎರಡು ಒಂದು ಲೇಸ್ಟ್ ಅರ್ಡ ಐದ್ಲೇ ಅವಾಗ ಎ ಬಿ ಬಿಸ್ ಈಕ್ವಲ್ ಟು ಥರ್ಟಿ ಸೆವೆನ್ ಬೈ ಫೈವ್ ರೂಟ್ ತ್ರೀ ಮೀಟರ್ ಇದೇನಿದು ಎದು ಎತ್ತರ ಇದು ಓಣಿ ಏಣಿಯ ಎತ್ತರ ಆಗ್ತದೆ ಈ ರೀತಿಯಾಗಿ ನೀವು ನೋಡಬೇಕು ತ್ರಿಕೋನ ಮಿತಿ ಅನುಪಾತಗಳನ್ನು ಬಳಸ್ಕೊಂಡು ಏನ್ ಕೇಳಿದ್ನಲ್ಲ ಕೊಟ್ಟಂತ ಮಾಹಿತಿಯನ್ನು ಬಳಸ್ಕೊಂಡು ಏನ್ ಕೇಳಿದ್ನಲ್ಲ ಮಾಡ್ಬೇಕು ಮಾಡಬೇಕು ಕಂಡಿಡಿಬೇಕಾಗ್ತದೆ ಓದ ಲೆಕ್ಕದಲ್ಲಿ ನಾವು ಟ್ಯಾನ್ ಟ್ಯಾನ್ ಯೂಸ್ ಮಾಡ್ಕೊಂಡು ಇಲ್ಲಿ ಸೈನ್ಟಿಟಾ ಯಾಕಂದ್ರೆ ಇಲ್ಲಿ ಕೊಟ್ಟಂತದ್ದು ಅಭಿಮುಖ ಭಾವ ಮತ್ತು ಕೇಳಿದಂಥದ್ದು ವಿಕರಣ ಆದ್ದರಿಂದ ಇಲ್ಲಿ ಸೈನ್ಟಿಟ ಅಲ್ಲಿ ಕೊಟ್ಟಂತದ್ದು ಅಭಿಮುಖ ಭಾವವು ಕೇಳಿದ್ದು ಪಾರ್ಶ್ವವು ಆದ್ರಿಂದ ಅಲ್ಲಿ ಏನು ಟ್ಯಾನ್ ಈ ರೀತಿಯಾಗಿ ನೀವು ತ್ರಿಕೋನಮಿತಿ ಅನುಪಾತಗಳನ್ನು ಬಳಸ್ಕೋಬೇಕು ಮತ್ತೆ ನಾವೇನ್ ಮಾಡೋಣ ನೆಕ್ಸ್ಟ್ ಬರುವಂತ ಉದಾಹರಣೆಗಳನ್ನ ಮುಂದಿನ ಭಾಗದಲ್ಲಿ ಏನ್ ಮಾಡೋಣ ಬಳಸೋಣ